ಇನ್ನು 2019 ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ಮುನ್ನುಡಿ ಅನ್ನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದೇಶಾದ್ಯಂತ ಅಧಿಕಾರವನ್ನ ಕಳೆದುಕೊಂಡು ಕಾಂಗ್ರೆಸ್ ಪಕ್ಷ ಕಂಗಾಲಾಗಿದೆ. ತೃತೀಯ ರಂಗದ ಬೆಂಬಲದಿಂದ ದೇಶದಲ್ಲಿ ಹಾಗಾದರೆ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತಾ ಎಚ್ ಡಿ ಕೆ ಪಟ್ಟಾಭಿಷೇಕದ ಜೊತೆ ತೃತೀಯ ರಂಗದ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಕೂಡ ಸಜ್ಜಾಗ್ತಾ ಇದೆ. ಕರ್ನಾಟಕದಲ್ಲಿ ದೇಶದಾದ್ಯಂತ ಪ್ರಾದೇಶಿಕ ಪಕ್ಷಗಳ ಒಗ್ಗೂಡುವಿಕೆಗೂ ಕೂಡ ಬೆಂಗಳೂರಿನಲ್ಲಿ ವೇದಿಕೆ ಸಜ್ಜಾಗ್ತಾ ಇದೆ. ಬಿಜೆಪಿಯೇತರ ರಾಜ್ಯಗಳ ಮುಖ್ಯಮಂತ್ರಿಗಳು, ವಿವಿಧ ಪಕ್ಷದ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಡ್ತಾರೆ. ಪ್ರಧಾನಿ ಮೋದಿ ಅವರನ್ನ ಕಟ್ಟಿ ಹಾಕುತ್ತಾ ಹಾಗಾದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಈ ಮೈತ್ರಿ ಹೇಗಂತ ಪ್ರಶ್ನೆಗಳು ಮೂಡ್ತಾ ಇದೆ. ಒಟ್ಟಾರೆಯಾಗಿ 2019 ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಮುನ್ನುಡಿಯನ್ನ ಬರೆಯುತ್ತಾ ಕಾದ್ ನೋಡ್ಬೇಕು. ಮುಂಬರುವಂತಹ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ಮುನ್ನುಡಿಯನ್ನ ಬರೆಯುತ್ತಾ ದೇಶದಾದ್ಯಂತ ಅಧಿಕಾರವನ್ನ ಕಳ್ಕೊಂಡು ಕಾಂಗ್ರೆಸ್ ಪಕ್ಷ ಈಗ ಕಂಗಾಲಾಗಿದೆ. ಅದಾದ ಮೇಲೆ ತೃತೀಯ ರಂಗದ ಬೆಂಬಲವನ್ನ ಕೂಡ ಪಡೆದುಕೊಳ್ತಾ ಇದೆ. ತೃತೀಯ ರಂಗದ ಬೆಂಬಲದಿಂದ ದೇಶದಲ್ಲಿ ಹಾಗಾದ್ರೆ ಅಸ್ತಿತ್ವವನ್ನ ಕಾಂಗ್ರೆಸ್ ಉಳಿಸ್ಕೊಳ್ಳುತ್ತಾ ಮೈತ್ರಿ ಮಾಡಿಕೊಳ್ಳುವ ಮೂಲಕ ಹೀಗಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಎಚ್ ಡಿ ಕೆ ಪಟ್ಟಾಭಿಷೇಕದ ಜೊತೆ ತೃತೀಯ ರಂಗದ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದೆ. ದೇಶಾದ್ಯಂತ ಪ್ರಾದೇಶಿಕ ಪಕ್ಷಗಳ ಒಗ್ಗೂಡುವಿಕೆಗೂ ಕೂಡ ಬೆಂಗಳೂರಿನಲ್ಲಿ ಇವತ್ತು ಸಂಜೆ ವೇದಿಕೆ ಸಿದ್ಧವಾಗ್ತಾ ಇದೆ. ಬಿಜೆಪಿಯೇತರ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ವಿವಿಧ ಪಕ್ಷದ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಹಾಗಾದ್ರೆ ಕಟ್ ಹಾಕುತ್ತಾ ಈ ಒಂದು ಮೈತ್ರಿ, ಕರ್ನಾಟಕದ ಮೈತ್ರಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಮೈತ್ರಿ ಕದ್ದು ನೋಡ್ಬೇಕು. ಈಗ ಒಟ್ಟಾರೆಯಾಗಿ ಮುಂಬರುವಂತಹ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ಮುನ್ನುಡಿಯನ್ನ ಬರೆಯುತ್ತಾ ಹೀಗನ್ನುವ ಪ್ರಶ್ನೆಗಳು ಹುಡ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪವನ್ ನೀಡ್ತಾರೆ. ಪವನ್, ಏನನ್ಸುತ್ತೆ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಈ ಒಂದು ಮೈತ್ರಿ ಸರ್ಕಾರ ಮುನ್ನುಡಿಯನ್ನ ಬರೆಯುತ್ತಾ ಕಾಂಗ್ರೆಸ್ಗೆ ಇದೊಂದು ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಒಳ್ಳೆ ಒಂದು ಸ್ಥಳ ಅಂತ ಅನ್ಸುತ್ತೆ ಈ ಮೈತ್ರಿ, ಏನನ್ಸುತ್ತೆ ಪವನ್? ಎಸ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಈಗ ಈ ಒಂದು ಮೈತ್ರಿಯನ್ನ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದಿಷ್ಟೇ, ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಈ ಮೈತ್ರಿ ಸರ್ಕಾರ ಏನಿದೆ ಇದು ಲೋಕಸಭೆ ಚುನಾವಣೆಗೆ ಮುನ್ನುಡಿಯನ್ನ ಬರೆಯುತ್ತಾ ಹಾಗಾದ್ರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ದೇಶದಾದ್ಯಂತ ಕಾಂಗ್ರೆಸ್ ಅಧಿಕಾರವನ್ನ ಕಳೆದುಕೊಂಡು ಕಂಗಾಲಾಗಿದೆ. ತೃತೀಯ ರಂಗದ ಬೆಂಬಲದಿಂದ ಹಾಗಾದ್ರೆ ಈಗ ದೇಶದಲ್ಲಿ ಅಸ್ತಿತ್ವವನ್ನ ಉಳಿಸ್ಕೊಳ್ಳುತ್ತಾ ಕಾಂಗ್ರೆಸ್ ಕಾದು ನೋಡ್ಬೇಕು. ಈ ಒಂದು ಮೈತ್ರಿ ಈಗ ಕರ್ನಾಟಕದಲ್ಲಿ ಆಗ್ತಾ ಇದೆ. ಆ ಒಂದು ಪ್ರಾದೇಶಿಕ ಪಕ್ಷ ಮತ್ತು ರಾಷ್ಟ್ರೀಯ ಪಕ್ಷದ ಅಂದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಮೈತ್ರಿ ಆಗ್ತಾ ಇದೆ. ಇದು ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಹಾಗಾದ್ರೆ ಮುನ್ನುಡಿಯನ್ನ ಬರೆಯುತ್ತಾ ಬಿಜೆಪಿಯನ್ನ ಇದರಿಂದನಾದ್ರೂ ದೂರ ಬಿಡುತ್ತಾ ಈ ಪಕ್ಷಗಳು ಕಾದು ನೋಡ್ಬೇಕು. ಇನ್ನು ಕುಮಾರಸ್ವಾಮಿ ಅವರ ಪಟ್ಟಾಭಿಷೇಕದ ಜೊತೆ ತೃತೀಯ ರಂಗದ ಶಕ್ತಿ ಪ್ರದರ್ಶನಕ್ಕೆ ಇವತ್ತು ಕರ್ನಾಟಕದಲ್ಲಿ ವೇದಿಕೆ ಸಜ್ಜಾಗ್ತಾ ಇದೆ. ದೇಶದಾದ್ಯಂತ ಇರುವಂತಹ ಪ್ರಾದೇಶಿಕ ಪಕ್ಷಗಳೆಲ್ಲವೂ ಕೂಡ ಒಗ್ಗೂಡೋದಕ್ಕೂ ಇವತ್ತು ಬೆಂಗಳೂರಿನಲ್ಲಿ ವೇದಿಕೆ ಸಂಜೆ ಸಮಯದಲ್ಲಿ ವೇದಿಕೆ ಸಿದ್ಧವಾಗ್ತಾ ಇದೆ. ಬಿಜೆಪಿಯೇತರ ರಾಜ್ಯಗಳ ಮುಖ್ಯಮಂತ್ರಿಗಳು, ವಿವಿಧ ಪಕ್ಷದ ಮುಖಂಡರು ಕೂಡ ಇವತ್ತಿನ ಒಂದು ಕುಮಾರಸ್ವಾಮಿ ಅವರ ಪದಗ್ರಹಣಕ್ಕೆ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಸ್ವೀಕಾರ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಏನು ಬಿಜೆಪಿಯೇತರ ರಾಜ್ಯಗಳ ಮುಖ್ಯಮಂತ್ರಿಗಳಾಗಿರ್ಬಹುದು, ವಿವಿಧ ಪಕ್ಷದ ಮುಖಂಡರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಹಾಗಾದ್ರೆ ಈ ಒಂದು ಮೈತ್ರಿ ಕಟ್ಟಿ ಹಾಕುತ್ತಾ ಕಾದು ನೋಡ್ಬೇಕು. ಇವತ್ತು ಸಂಜೆ ಸುಮಾರು 4:30 ಸಮಯದಲ್ಲಿ ಜೆಡಿಎಸ್ನ ಅಂದರೆ ಕುಮಾರಸ್ವಾಮಿ ಅವರು ಪದಗ್ರಹಣವನ್ನು ಮಾಡ್ತಾರೆ. DCM ಆಗಿ ಪರಮೇಶ್ವರ್ ಕೂಡ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಶುಭಾಶಯವನ್ನು ಕೋರೋದಕ್ಕೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಕೂಡ ಬರ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಸಂಜೆ ಬರ್ತಾ ಇದ್ದಾರೆ. ಈ ವೇಳೆಗಾಗಲೇ ಸೋನಿಯಾ ಗಾಂಧಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇವತ್ತು ಸಂಜೆ ಏನು ಈ ಒಂದು ಮೈತ್ರಿ ಸರ್ಕಾರ ಇದೆ, ಮೈತ್ರಿ ಸರ್ಕಾರ ಶುರುವಾಗ್ತಾ ಇದೆ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಕುಮಾರ ಪರ್ವ ಕರ್ನಾಟಕದಲ್ಲಿ ಶುರುವಾಗ್ತಾ ಇದೆ. ಈ ಒಂದು ಪದಗ್ರಹಣಕ್ಕೆ ವಿಶಸ್ ಮಾಡೋದಕ್ಕೆ ಸಂಭ್ರಮವನ್ನ ಇವರು ಕೂಡ ಹಂಚಿಕೊಳ್ಳೋದಕ್ಕೆ ಸೋನಿಯಾ ಗಾಂಧಿ ಅವರು ಈಗಾಗಲೇ ಬರ್ತಾ ಇದ್ದಾರೆ. ಬಿಜೆಪಿಯೇತರ ನಾಯಕರು ಕೂಡ, ದೇಶದಾದ್ಯಂತ ಇರುವ ಬಿಜೆಪಿಯೇತರ ಪಕ್ಷದ ನಾಯಕರು
ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಸೋನಿಯಾ ಗಾಂಧಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ದೇಶದಾದ್ಯಂತ ಅಧಿಕಾರವನ್ನ ಕಾಂಗ್ರೆಸ್ ಕಳೆದುಕೊಂಡು ಕಂಗಾಲಾಗ್ತಾ ಇದೆ. ಈಗ ತೃತೀಯ ರಂಗದ ಬೆಂಬಲದಿಂದ ಹಾಗಾದ್ರೆ ಅಸ್ತಿತ್ವವನ್ನ ಕಾಂಗ್ರೆಸ್ ಉಳಿಸ್ಕೊಳ್ತಾ ಕಾದು ನೋಡಬೇಕು. ಇವತ್ತು ಏನು ಕುಮಾರಸ್ವಾಮಿ ಅವರು ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ, ಇದಕ್ಕೆ ಒಂದು ವಿಶ್ವಾಸನ ತಿಳಿಸೋದಕ್ಕೋಸ್ಕರ, ಶುಭಾಶಯವನ್ನ ಕೋರೋದಕ್ಕೋಸ್ಕರ ಸೋನಿಯಾ ಗಾಂಧಿ ಅವರು ಈಗಾಗಲೇ ರಾಜ್ಯಕ್ಕೆ ಆಗಮಿಸಿದ್ದಾರೆ.